ಚೆನ್ನಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ಸೊ ಬಹರೇನ್ ಅಲ್ಲಿ ಇವಾಗ ವೆದರ್ ಬಂದು ಸ್ವಲ್ಪ ಚೇಂಜ್ ಆಗಿದೆ, ಅಷ್ಟು ಬಿಸಿಲಿಲ್ಲ. ಓಕೆ, ಆರಾಮಾಗಿ ಸಂಜೆ ಹೊತ್ತು ಓಡಾಡ್ಬೋದು. ಸೊ ಅಷ್ಟೊಂದು ಮುಂಚೆ ತುಂಬಾನೇ ಬಿಸಿಲಿತ್ತು, ತುಂಬಾನೇ ಹ್ಯುಮಿಡಿಟಿ ಕಂಟೆಂಟ್ ಜಾಸ್ತಿ ಇತ್ತು. ಸೊ ಇವಾಗ ಅಷ್ಟಿಲ್ಲ, ಹಾಗಾಗಿ ನಾವು ತುಂಬಾ ದಿವಸ ಆದ್ಮೇಲೆ ಆಚೆ ಕಡೆ ಬಂದಿದೀವಿ ಔಟಿಂಗ್ ಅಂತ. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಬಹರೇನ್ ಗ್ರೀನ್ ಝೋನ್ ಮಾಡಿದ್ದಾರೆ. ಸೊ ಬಹರೇನ್ ಇಷ್ಟು ದಿನ ಎಲ್ಲೋ ಅವ್ರ ಆರೆಂಜ್ ಝೋನ್ ಅಲ್ಲಿ ಇತ್ತು ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಸೊ ಇವಾಗ ಗ್ರೀನ್ ಝೋನ್ ಆಗಿದೆ. ಸೊ ಅಂದ್ರೆ ಕೋವಿಡ್ ಕೇಸಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇದೆ, ಎಲ್ಲ ಕಂಟ್ರೋಲ್ ಇದೆ ಅನ್ನೋ ತರ ಸಿಚುವೇಶನ್. ಸೊ ಹಂಗಾಗಿ ಎಲ್ಲ ಕೂಡ ರೆಸ್ಯೂಮ್ ಆಗಿದೆ, ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಎಲ್ಲೂ ಇಲ್ಲ. ಅಂಡ್ ಆಫೀಸ್ ಅಲ್ಲೂ ಕೂಡ ನನಗೆ ಬರೀ ವೀಕ್ಲಿ ಒನ್ ಡೇ ವರ್ಕ್ ಫ್ರಮ್ ಹೋಮ್ ಹೇಳಿದ್ದಾರೆ ಅಷ್ಟೇ, ಇನ್ ನೆಕ್ಸ್ಟ್ 4 days ವರ್ಕ್ ಫ್ರಮ್ ಆಫೀಸ್. ಅಂಡ್ ಚಂದುಗೆ ಕರೆದು ಬಿಟ್ರು ಅವಾಗ್ಲೇನೆ, ಸೊ ಅವ್ರಿಗೆ ಪೂರ್ತಿ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಈಗ ಪೂರ್ತಿ ವರ್ಕ್ ಫ್ರಮ್ ಆಫೀಸ್, ನಾಟ್ ಇವನ್ 1 day ಅವ್ರು ಕೊಟ್ಟಿಲ್ಲ ವರ್ಕ್ ಫ್ರಮ್ ಹೋಮ್ಗೆ. ಸೊ ಚಂದುಗೂ ಅದೇ ಬೇಕಾಗಿತ್ತಂತೆ, ಅವ್ರಿಗೆ ಮನೇಲಿ ಕೂತು ಬೇಜಾರಾಗಿದೆ, ನನ್ನ ಕೈಲಾಗಲ್ಲ, ಆಚೆ ಕಡೆ ಹೋಗ್ತಿದ್ರೆ ಅಟ್ಲೀಸ್ಟ್ 4-5 ಜನ ಮುಖ ನೋಡ್ತೀವಿ, ಮಾತಾಡಿಸ್ತೀವಿ, ಅದೆಲ್ಲ ಅನ್ಕೊಂತ ಇದ್ರು. ಸೊ ಬಹರೇನ್ ಬಂದು ನೈಟ್ ಹೊತ್ತಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಸಿಕ್ಕಾಪಡೆ ಚೆನ್ನಾಗಿ ಕಾಣುತ್ತೆ. ನಂಗೂ ಗೊತ್ತಿಲ್ಲ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ, ಸುಮ್ಮನೆ ಜಸ್ಟ್ ರ್ಯಾಂಡಮ್ ಔಟಿಂಗ್. ಸೊ ಚಂದುಗೆ ಹಾಟ್ ಚಾಕ್ಲೇಟ್ ಸಿಸ್ಲರ್ ತಿನ್ಬೇಕಂದ್ರೆ ತುಂಬಾ ದಿವಸ ಅನ್ನಿಸ್ತು. ಗೊತ್ತಿಲ್ಲ, ನಾವ್ ಇಂಡಿಯಾಗೆ ಹೋದಾಗ ತಿನ್ನಕ್ಕೆ ಆಗ್ಲಿಲ್ಲ, ಅದು ಒಂದಿತ್ತು ನಮ್ಗೆ ಲಿಸ್ಟ್ ಅಲ್ಲಿ, ಬಟ್ ಆಗ್ಲಿಲ್ಲ. ಹಂಗಾಗಿ ನಾನೇ ಹುಡುಕ್ತಾ ಇದ್ದೆ ಒಂದು ರೆಸ್ಟೋರೆಂಟ್ ಅಲ್ಲಿ, ಒಂದು ಶಾಪ್ ಅಲ್ಲಿ ನಾನು ನೋಡಿದೀನಿ, ಅದು ಗೊತ್ತಿಲ್ಲ ಹೆಂಗೆ ಏನೋ ಅಂತ. ಸೊ ಇದೆಲ್ಲ ಔಟಿಂಗ್ ಒಂದ್ ಸ್ವಲ್ಪ ಓಡಾಡ್ಕೊಂಡು ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅದನ್ನ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ, ನಮ್ಮ ಔಟಿಂಗ್ ಜೊತೆ ನೀವು ಜಾಯ್ನ್ ಆಗಿ. ಬಹರೇನ್ ಮಾತ್ರ ಸಾಯಂಕಾಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಏನೇ ಹೇಳಿ ನೀವು, ನನಗೆ ಸಂಜೆ ಹೊತ್ತು ಮಾತ್ರ ಸೂಪರ್ ಡೂಪರ್ ಆಗಿ ಇಷ್ಟ ಆಗುತ್ತೆ ಈ ಕಂಟ್ರಿ. ನಿಜ ಹೇಳ್ತೀನಿ, ಬೆಳಗ್ಗೆ ಹೊತ್ತು ಡೇ ಲೈಟ್ ನಂಗೆ ಅಷ್ಟು ಚೆನ್ನಾಗಿ ಅಂತ ಏನೂ ಅನ್ಸಲ್ಲ, ಅದು ಬಿಸಿಲಂತೂ ಇದ್ರೆ ಫುಲ್ ಇರಿಟೇಟ್ ಆಗ್ತೀನಿ. ಬಟ್ ಸಂಜೆ ಹೊತ್ತು ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ಅಂತ ಅಂದ್ರೆ ನಾನು ಅಪ್ಸೆಟ್ ಆಗಿತ್ತು, ಸ್ವಲ್ಪ ಚೇಂಜ್ ಬೇಕಾಯಿತು, ಸ್ವಲ್ಪ ಬೋರ್ ಆಯಿತು. ಹಂಗೆ ಹಿಂಗೆ ಏನಾದರೂ ಇತ್ತು ಅಂದ್ರೆ ನಾನು ಚಂದು ಹಿಂಗೆ ಬರ್ತೀವಿ, ಒಂದು ರೌಂಡ್ ಕಲರ್ಫುಲ್ ಆಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ. ಸೊ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಮಾತ್ರ. ನನಗೂ ಮತ್ತು ಚಂದುಗೆ ಈ ಥರ ಆಚೆ ಕಡೆ ಬಂದು ಹೋಯ್ತು ಹೋಯ್ತು ಅಂದರೆ, ಸೊ ನಾವು ಯಾವಾಗಲೂ ಸಂಜೆನೇ ಆಚೆ ಬರೋಕ್ಕೆ ಟ್ರೈ ಮಾಡ್ತೀವಿ, ಬೆಳಗ್ಗೆ ಹೊತ್ತಲ್ಲಿ ನಿಜ ಆಚೆ ಕಡೆ ಹೋಗಲ್ಲ, ಸುಮ್ಮನೆ ಮನೆಯಲ್ಲೇ ನಾವು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಅನ್ಕೊತೀವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಚಂದು ಎಲ್ಲಿದ್ದಾರೆ, ಚಂದು ಯಾಕೆ ಮಾತಾಡಿಸ್ತಿಲ್ಲ, ವ್ಲಾಗ್ಗೆ ಚಂದನ ಕಲ್ತ್ಕೊಳ್ಳಿ ಹಾಗೆ ಹಿಂಗೆ ಅಂತ. ನೋಡಿ ಎಷ್ಟು ಪ್ಲೀಸ್ ಮಾಡಿ ಮಾತಾಡ್ಸಿದ್ದೀನಿ ಗೊತ್ತಾ. ಆ್ಯಂಡ್ ಎಸ್, ಇಯರ್ ಇಸ್ ಚಂದು. ಹಾಯ್ ಎವ್ರಿವನ್. ಎಸ್, ಅಷ್ಟೇ, ಅವರು ಜಾಸ್ತಿ ಇಲ್ಲ, ಅಷ್ಟೇ ಮಾತಾಡೋದವರು. ನನ್ನದ್ರೂ ತುಂಬ ಮಾತಾಡ್ತಾರೆ, ಚಂದು ಮಾತಾಡಲ್ಲ ಅಂತ ಅಲ್ಲ, ಅವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಬಟ್ ಈ ತರ ವ್ಲಾಗಿಗೆ ಬರಕ್ಕೆ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಲ್ಲ. ಆಕ್ಚುಲಿ ಬಹರೇನ್ ಬೇ ಅಂತ ಇದೆ, ಜಸ್ಟ್ ಒಂದು ಸೈಟ್ ಮತ್ತು ಒಂದು ಸ್ವಲ್ಪ ರೆಸ್ಟೋರೆಂಟ್ಸು, ಒಂದು ಹಂಗೆ ಸೈಟ್ ಕೆಫೇಸ್ ಆ ಥರ ಎಲ್ಲ ಇರುತ್ತೆ ಆಯಿತಾ. ಸೊ ಹಾಗೆ ನೋಡೋಣ, ನಾವು ಇವತ್ತು ಹೋಗಿರಲಿಲ್ಲ, ಸೊ ನೋಡೋಣ ಅಂತ ಹೇಳಿ ಬಂದಿದ್ದು. ಸೊ ಅಲ್ಲಿಗೆ ಹೋಗ್ಬೇಕು ನಾವು, ಬಟ್ ಹೆಂಗೆ ಹೋದರೂ ಹಾಗೆ ನಾವು ಹಂಗೆ ಅಲ್ಲಲ್ಲೇ ಸುತ್ತಾಡ್ತಿದ್ವಿ ಹೊರತು ಒಂದು ಪಾರ್ಕಿಂಗ್ ಸಿಗ್ತಾರಲ್ಲ, ಆ ಕಡೆ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿರಲ್ಲ, ಗೂಗಲ್ ಹಾಕಿದ್ರೆ ಅಲ್ಲೇ ತೋರಿಸ್ತಿದೆ, ಹಂಗಾಗ್ತಿತ್ತು, ತಲೆ ಕೆಟ್ಟೋಯ್ತು ಮಾತ್ರ. ಇದು 4 seasons 5-star ರೆಸ್ಟೋರೆಂಟ್ ಆಯಿತಾ, ಐ ಮೀನ್ 5-star ಹೋಟೆಲ್ ಆಯಿತಾ. ಸೊ ಅಲ್ಲಿ ಒಳಗಡೆನೇ ಹೋಗ್ಬಿಟ್ಟಿದ್ವಿ, ಗೊತ್ತಾಗಲಿಲ್ಲ ನನಗೆ ಹೆಂಗೆ ಏನೋ ಅಂತ, ಗೂಗಲಲ್ಲಿ ತೋರಿಸಿದ್ದು ಹಾಗೆ. ಸೊ ಹಾಗೆ ಒಳಗಡೆ ಹೋಗ್ಬಿಟ್ಟಿದ್ವಿ. ಇದು ನೋಡಿ 5-star ಹೋಟೆಲ್ ಇದು ಮುಂದ್ಗಡೆ, ಅದು ತುಂಬಾ ಚೆನ್ನಾಗಿತ್ತು, ಫುಲ್ ಹಸಿರು ಫುಲ್ ಗ್ರೀನ್ ಎಲ್ಲ ಇತ್ತು, ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಸೊ ಆ 5-star ಹೋಟ್ಲ್ ಆಲ್ಮೋಸ್ಟ್ ಚೆಕ್ ಹೋಗಿ ಅದಾದ್ಮೇಲೆ ವಾಪಸ್ ಬಂದಿದ್ದೀವಿ ಇದೆಲ್ಲ ಅಂತ ಅಂದ್ಕೊಂಡು. ಸೊ ಗೂಗಲ್ನ ನಂಬ್ಕೊಂಡು ಅಲ್ಲಿ ತನಕ ಹೋಗಿ ವಾಪಸ್ ತೆರೀತಿ ರೌಂಡ್ ಮಾಡಿಕೊಂಡು ಸುತ್ತಿದ್ದೇ ಸುತ್ತಿ ರೋಡ್ನ ಸುತ್ತಿ 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 ಮಾಡಿದ್ದೀವಿ. ಕೊನೆಗೆ ಫೈನಲಿ ಒಂದೇನೋ ಒಂದು ಪಾರ್ಕಿಂಗ್ ಸಿಕ್ತು ಆಯಿತಾ. ಸೊ ಪಾರ್ಕ್ ಮಾಡಿ ಹೋಗೋಣ ಇಲ್ಲಿ ಅಂತ ಅಂದರೆ, ಅದು ಕಾರ್ಪೊರೇಟ್ ಬಿಲ್ಡಿಂಗ್ಸು, ಅಲ್ಲಿ ಮಾಡೋಂಗಿಲ್ಲ ಅಂತ ಬಂದು ಹೇಳಿದ್ರು ಸೆಕ್ಯೂರಿಟಿ. ಸೊ ಮುಗೀತು ಅಲ್ಲಿಗೆ ನಮ್ಮದು ಬಹರೇನ್ ಬೇದು ಮುಂಚೆ ತಿಳ್ಕೊಂಡು ಎಲ್ಲಿ ಏನೋ ತಿಳ್ಕೊಂಡು ಬರೋಣ ಅಂತ ಹೇಳಿ ವಾಪಸ್ ಬಂದ್ವಿ. ಸೊ ವಾಪಸ್ ಅದ್ರ ಪಕ್ಕನೇ ಅವೆನ್ಯೂ ಮಾಲ್ ಅಂತ ಇದೆ ಆಯಿತಾ, ತುಂಬಾ ಚೆನ್ನಾಗಿದೆ ಅದೇ ಅವೆನ್ಯೂ ಮಾಲು, ಸ್ಟ್ರೀಟ್ ಲೈಕ್ ಮಾಲ್ ಅಂತ ಇತ್ತು. ಸೊ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಇನ್ನೂ ಒಂದು ಕತೆ, ಫುಲ್ ಹುದ್ದಕ್ಕೂ ನೋಡ್ತಿದ್ವಿ, ಆಲ್ಮೋಸ್ಟ್ 2.5 kilometers ತನಕನೂ ಫುಲ್ ಕ್ರೌಡ್ ಫುಲ್ ಪಾರ್ಕಿಂಗ್ ಹಾಕ್ಬಿಡಿದ್ದಾರೆ, ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಸಿಕ್ಕಿಲ್ಲ ನನಗೂ ಚಂದುಗೂ. ಆ್ಯಂಡ್ ಫೈನಲಿ ಆಗಲ್ಲಪ್ಪ ಅಂತ ಅಂದ್ಕೊಂಡು ಸುತ್ತಿದ್ದೆ ರೋಡ್ ಸುತ್ತಿ 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 ಸಿಟಿ ಸೆಂಟ್ರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ. ಆವಾಗಿಂದ ಬರೀ ಕಾರ್ ಅಲ್ಲೇ ಸುತ್ತೋಡ್ತಾ ಇದೀವಿ, ಎಲ್ಲೂ ಹೋಗಿಲ್ಲ. ಇಡೀ ಸಿಟಿನೇ ಆಲ್ಮೋಸ್ಟ್ 4-5 times ರೌಂಡ್ ಹೊಡೆದು ಫೈನಲಿ ಸರಿ ಸಿಟಿ ಸೆಂಟರ್ ಮಾಲ್ಗೆ ಅಂತ ಒಂದು ಮಾಲ್ಗೆ ಬಂದಿದ್ವಿ. ತುಂಬ ಇಲ್ಲಿರೋದಕ್ಕೆ ತುಂಬ ದೊಡ್ಡ ಮಾಲ್ ಇದು, ಸೊ ಸಿಟಿ ಸೆಂಟರ್ ಅಂತ.
ಸೊ ಹಂಗಾಗಿ ಆ ಮಾಲ್ಗೆ ಬಂದಿದ್ದೀವಿ. ಆ್ಯಂಡ್ ಸಿಸ್ಲರ್ ನಾನೇನು ಗೂಗಲ್ ಮಾಡಿ ಹುಡುಕಿದ್ದು, ಅದು ಪರ್ಮನೆಂಟ್ಲಿ ಕ್ಲೋಸ್ ಆಗಿದೆ ರೆಸ್ಟೋರೆಂಟ್. ಸೊ ನಮ್ಮ ಇವತ್ತಿನ ಔಟಿಂಗ್ ಗತಿ, ಸೊ ದಟ್ಸ್ ಓಕೆ. ಸಿಟಿ ಸೆಂಟ್ರ್ ಎಲ್ಲ ಫುಲ್ ಒನ್ ರೌಂಡ್ ಹಾಕ್ಕೊಂಡು ಆಮೇಲೆ ಇಲ್ಲೇ ಏನಾದರೂ ನೋಡಿಕೊಂಡು ಬರೋಣ. ಯೂಶಲಿ ತುಂಬ ಬಿಸಿಲುಗಾಲ ಇದ್ದಾಗ ತುಂಬಾ ರಾತ್ರಿ ಹೊತ್ತು ಫುಲ್ ಶೆಕೆ 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 ಆಗ್ತಾ ಇರುತ್ತಲ್ವ, ಹಾಗಾಗಿ ಮಾಲ್ಸ್ ಬೆಸ್ಟ್ ಆಯ್ತಾ. ತುಂಬ ಜನ ಮಾಲ್ನ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ತುಂಬ ಮಾಲ್ಸ್ ಇದೆ ಆ್ಯಂಡ್ ಇದು ಬಂದು ತುಂಬಾ ದೊಡ್ಡದು. ಒಂದು ರೌಂಡ್ ನೀವು ಹಾಕ್ಕೊಂಡು ಬರ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ ಹಾಫ್ ಡೇ ಬೇಕೇನೋ, ಫುಲ್ ಎಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ ಅಂತ. ಅಷ್ಟು ದೊಡ್ಡ ಮಾಲ್ ಇದೆ, ಲೈಕ್ ನಾಲ್ಕು ದಿಕ್ಕೆಲ್ಲೂ ತುಂಬ ತುಂಬ ಏನು ದೊಡ್ಡದಾಗಿದೆ. ಸೊ ಹಾಗಾಗಿ ನನಗೆ ಚಂದ ಜೊತೆ ಮಾತಾಡಿಕೊಂಡು ಹಾಗೆ ಮಾಲಲ್ಲಿ ಜಸ್ಟ್ ರೌಂಡ್ ಮಾಡ್ತಾ ಇದ್ರು, ವಿಂಡೋ ಶಾಪಿಂಗ್ ಮಾಡ್ಕೊಂಡು ಅದನ್ನು ಮಜಾ ಬರುತ್ತೆ ಒಂಥರ. ಸೊ ನನಗೆ ಇಷ್ಟ ಆಗುತ್ತೆ ಚಂದಗೆ ಜಾಸ್ತಿ. ಅಲ್ಲ ಅವ್ರಿಗೆ ಹೇಗೆ ವಿಂಡೋ ಶಾಪಿಂಗ್ ಅಂತ ಜಸ್ಟ್ ಏನು ಬೇಕೋ ಅದನ್ನು ತೊಗೊಂಡ್ಬಿಟ್ಟು ಬರೋಣ, ಆ ಥರ ಶಾಪಿಂಗ್ ಪರ್ಟಿಕ್ಯುಲರ್ ಶಾಪಿಂಗ್ ಅವ್ರಿಗೆ ಇಷ್ಟ. ನಾನು ಹಾಗೆ ಹಂಗೆ ಕಣ್ಣು ಹಾಡಿಸ್ತಾ ಇರ್ತೀನಿ, ಏನಾದರೂ ಚೆನ್ನಾಗಿರೋ ಸಿಕ್ಕಿರೋ ತೊಗೊತಾ ಇರ್ತೀನಿ ಆ ಥರ. ಚಂದಗೆ ಹಂಗಲ್ಲ, ಏನಾದರೂ ತೊಗೊಳ್ಬೇಕು ಅಂತ ಹೋದಾಗ ಅದೇ ತೊಗೊಳ್ಬೇಕು, ವಾಪಸ್ ಬರಬೇಕು, ಇಲ್ಲ ಸುಮ್ಮನೆ ಹಾಗೆ ವಾಕಿಂಗ್ ಮಾಡಬೇಕು ಬರಬೇಕು, ಆ ಥರ ಇರ್ತಾರೆ ಅವರು. ಆ್ಯಂಡ್ ಎಸ್, ಇದು ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಮಾಲ್. ನಿಮಗೂ ಒಂದು ಕಿರು ನೋಟ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ, ನನಗೆ ಏನೇನು ಚೆನ್ನಾಗಿ ಕಾಣಿಸ್ತೋ ಅದನ್ನು ನಿಮಗೂ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಒಪ್ಸೊ ನಿಮಗೆ ಈ ಮಾಲ್ ಕೂಡ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಸೊ ರ್ಯಾಂಡಮ್ ಔಟಿಂಗ್ ಫ್ಲಾಪ್ ಆಯಿತು ಅಂತ ಹಾಗೆ ಸುಮ್ಮನೆ ಮನೆಗೆ ಹೋಗೋಕ್ಕಾಗತ್ತಾ, ಏನಾದರೂ ಇರಬೇಕಲ್ವಾ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳಿ ಇಲ್ಲಿಗೆ ಬಂದು ಒಂದು ಹಾಗೆ ರಿಫ್ರೆಶ್ಮೆಂಟ್ ಥರ ಆಯಿತು. ಇಬ್ಬರು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ವಿ, ಹಾಗೆ ಒಂದು ರೌಂಡ್ ಹುಡ್ಕೊಂಡು ಬಂದ್ವಿ. ಇಲ್ಲಿ ರೆಸ್ಟೋರೆಂಟ್ಸ್ಗೆ ಹೋಗೋಣ ಅಂತ ಚಂದು ಫುಲ್ ಪ್ಲೀಸ್ ಮಾಡ್ತಿದ್ರು ನನಗೆ, ಬಟ್ ನನಗೆ ಇಲ್ಲಿಗಿಂತ ಯಾರು ಒಂದು ಅಥೆಂಟಿಕ್ ಕೇರಳ ಫುಡ್ ಹಾಗೆ ಹೋಗೋಣ ಅಂತ ನಾನು ಹೇಳಿದೆ. ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು ಆ್ಯಂಡ್ ಇನ್ನೂ ಸಿನಿಮಾಸ್ ಓಪನ್ ಮಾಡಿದ್ದಾರೆ ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಕನ್ನಡ ಮೂವಿ ಬಂದರೆ ಮಾತ್ರ ಬಿಡೋದೇ ಇಲ್ಲ, ಹೋಗೇ ಹೋಗ್ತೀನಿ. ಬಟ್ ಸತ್ಯಕ್ಕೆ ಯಾವುದು ಕನ್ನಡ ಮೂವಿ ಇಲ್ಲ, ಚಂದು ಹೋಗೋಣ ಹಾಗೆ ಹಿಂಗೆ ಅಂತ. ಲವ್ ಸ್ಟೋರಿ ರಿಲೀಸ್ ಆಗಿದೆ ಬಟ್ ತೆಲುಗು ಆ್ಯಂಡ್ ಲೆಟ್ ಸಿ, ಅದರ ಕನ್ನಡ ಬಂದರೆ ಮಾತ್ರ ಬಿಡೋದೇ ಇಲ್ಲ, ಪಕ್ಕ ಹೋಗೇ ಹೋಗ್ತೀನಿ. ಸೊ ಇದು ನೋಡಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯೆಸ್, ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಜನ ಇದ್ದರು. ಹಾಗಾಗಿ ನಾವು ಒಂದು ರೌಂಡ್ ಹೋಗಿ ಒಂದಲ್ಲಿ ಚೆನ್ನಾಗಿ ಹೊಟ್ಟೆ ಹಶು ಆಗಿತ್ತು. ಸೊ ಹಾಗಾಗಿ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು ಹೋಗೋಣ ಅಂತ ನಾನು ಫುಲ್ ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾನು ಚಂದ ಜಾಸ್ತಿ ಮಾತಾಡೋಕ್ಕೆ ಟೈಮ್ಸ್ ಮಾತಾಡೋಕ್ಕೆ ನಾನು ನೋಡ್ತಾ ಇರ್ತೀನಿ ಮಾತಾಡಿ. ಯಾ ನೀವು ಮಾಲ್ನ ನೋಡಿ ಒಂದು, ಓಕೆನಾ? ಆಯ್ತಾ, ಆಲ್ಮೋಸ್ಟ್ ಲೈಕ್ ಒಂದು ಕಾರ್ ನಿಲ್ತ್ಕೊಬೋದು ಅಷ್ಟು ದೊಡ್ಡದಾಗಿದೆ. ಮಾತ್ರ ಸಿಕ್ಕಾಪಡೆ ಕ್ರೇಜಿ ಆಗಿತ್ತು ಲಿಫ್ಟು, ಎಷ್ಟು ಜನ ಇಡಿಸ್ತಾರೆ ಗೊತ್ತಾ, ಎಷ್ಟು ದೊಡ್ಡ ಲಿಫ್ಟು. ಹಾಗಾಗಿ ನಾನು ಕ್ರ್ಯಾಪ್ಚರ್ ಮಾಡ್ತಿದ್ದೆ ಎಷ್ಟು ದೊಡ್ಡದು, ಸುತ್ತಮುತ್ತ ಎಲ್ಲ ನಾವೇ ಇದ್ವಿ ಅಂತ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು ಇದು ನೋಡಿ, ಎಷ್ಟು ದೊಡ್ಡದಿದೆ ಅಲ್ಲ, ಒಂದು ಕಾರ್ ಪಾರ್ಕ್ ಮಾಡ್ಬೋದು ಒಳಗಡೆ, ಅಷ್ಟು ದೊಡ್ಡ ಲಿಫ್ಟು. ಆ್ಯಂಡ್ ಇಲ್ಲಿ ಸಿಟಿ ಸೆಂಟ್ರಲ್ಲಿ ಪಾರ್ಕಿಂಗ್ ಎಷ್ಟು, ಒಂದು ದೊಡ್ಡ ಬಿಲ್ಡಿಂಗೇ ಪಾರ್ಕಿಂಗ್ಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಯಾವ ಫ್ಲೋರು, ಯಾವ ಲೆವೆಲ್ ಆ್ಯಂಡ್ ದೆನ್ ಅದು ಯಾವ್ದು ಝೋನು, ಅದೆಲ್ಲ ಗ್ಯಾಪ್ನ ಇಟ್ಕೊಂಡಿಲ್ಲ ಅಂತ ಅಂದರೆ ಮುಗೀತು, ಕಾರ್ ಹುಡ್ಕೋಕ್ಕೆ ಸಿಕ್ಕಾಪಡೆ ಕಷ್ಟ ಆಗುತ್ತೆ. ಸೊ ಥ್ಯಾಂಕ್ ಗಾಡ್ ಎಲ್ಲ ಗ್ಯಾಪ್ನ ಇಟ್ಕೊಂಡು ಒಂದು ಫೋಟೋನು ಕೂಡ ತಗೊಂಡು ಬಂದಿದ್ದೆ. ಸೊ ಹಾಗಾಗಿ ಹೆಲ್ಪ್ ಆಯಿತು ನಮಗೆ, ಕಾರ್ ಹುಡ್ಕೋಕ್ಕೆ ಈಸಿ ಆಯಿತು. ಇಲ್ಲ ಅಂದರೆ ಇಲ್ಲಿ ಕಾರ್ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ, ಅಷ್ಟು ಕಾರ್ಸ್ ಅಷ್ಟು ಇರುತ್ತೆ, ಎಷ್ಟು ಫ್ಲೋರ್ಸ್ ಇರುತ್ತೆ ಗೊತ್ತಾ ಕಾರ್ ಪಾರ್ಕಿಂಗ್. ಓ ಮೈ ಗಾಡ್, ಅಷ್ಟು ಫ್ಲೋರು ಅಷ್ಟಿದು, ತುಂಬಾ ಕ್ರೌಡ್ ಇತ್ತು. ವೀಕೆಂಡ್ ಅಲ್ಲ, ಯೂಶಲಿ ಯಾವಾಗಲೂ ಇದ್ದೇ ಇರುತ್ತೆ ಇಷ್ಟು. ಸೊ ಫೈನಲಿ ಬಂದ್ವಿ ಕಾರ್ ಹತ್ರ. ಸುಚ್ಚಿಗೆ ತುಂಬಾ ಹೊಟ್ಟೆ ಹಶು ಆಗಿದೆ, ಆಬ್ವಿಯಸ್ಲಿ ಔಟಿಂಗ್ ಆಯಿತು, ಚೆನ್ನಾಗಿ ವಾಕ್ ಮಾಡಿದ್ದೀವಿ, ಮಾತ್ರ ತುಂಬಾ ಸುತ್ತಾಡಿದ್ದೀವಿ, ಕಾರಲ್ಲಿ ಬಿಡೆ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದ್ದೀವಿ. ಅದು ಬೇರೆ ಫುಲ್ ಫ್ರಸ್ಟ್ರೇಟ್ ಆಗಿತ್ತು, ಒಂದು ಫ್ಲಾಪ್ ಔಟಿಂಗ್. ಆ್ಯಂಡ್ ದೆನ್ ಚಂದು ಪಾಪ ಆಸೆ ಪಟ್ಟಿದ್ರು ಹಾಟ್ ಚಾಕ್ಲೇಟ್ ಸಿಸ್ಲೆ, ಅದು ಕೂಡ ಸಿಕ್ಕಿಲ್ಲ. ಸೊ ಒಂದು ಹೋಟೆಲ್ ಹುಡ್ಕೋಣ ಅಂತ ಹುಡುಕ್ತಾ ಇದ್ದೆ. ಫುಲ್ ಸುತ್ತಾಡಿ 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 ಫೈನಲಿ ಒಂದು ಅಥೆಂಟಿಕ್ ಕೇರಳ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಅಂತ ಹೇಳಿದ್ದು. ಕೇರಳ ಫುಡ್ ತಿನ್ನೋಣ ಅಂತ ಅನ್ನಿಸ್ತು.
ಚಂದು ಫ್ರೆಂಡ್ಸ್ ಇಲ್ಲಿ ಟ್ರೈ ಮಾಡಿದ್ರಂತೆ, ಸಮ್ ಸ್ಟೂಡೆಂಟ್ ಕರ್ಕೊಂಡು ಬಂದಿದ್ದಾರೆ ಚಂದು. ಒಂಥರ ಏನೋ ಫುಲ್ ಆ ಥರ ಎಲ್ಲ ಏನಿಲ್ಲ, ಬಟ್ ಅಥೆಂಟಿಕ್ ಕೇರಳ ಫುಡ್ ಸಿಗುತ್ತೆ ಅಂತೆ. ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಚಂದು ಬಂದಿದ್ದೀವಿ, ನೋಡೋಣ ಯಾವ ಥರ ಸಿಗುತ್ತೆ ಫುಡ್ ಅಂತ. ಇಲ್ಲಿ ಗೊತ್ತಲ್ಲ ಕೇರಳಿಗೆ ಸಿಕ್ಕಾಬಿಡ ಇದ್ದಾರೆ. ಸೊ ಕೇರಳ ಲೋಕಲೈಸ್ಗೆ ಅಂತಾನೇ ಬುಡಿಪಾಗಿ ಮಾಡಿರೋ ಅಂತ ಒಂದು ರೆಸ್ಟೋರೆಂಟ್. ಸೊ ಹಂಗಾಗಿ ನನಗೆ ಕೇರಳ ಫುಡ್ ಇಷ್ಟ ಆಗುತ್ತೆ, ಅದರಲ್ಲೂ ಕೊಕೊನಟ್ ಫ್ರೈಡ್ ಅದು ಮೊದಲು ನನಗೆ ಹಾಕ್ತಿರ್ಲಿಲ್ಲ, ಬಟ್ ಆಮೇಲೆ ಅದನ್ನೇ ಜಾಸ್ತಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಲೂ ನನ್ನ ಮನೆಯಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ ಎಲ್ಲ ಯೂಸ್ ಮಾಡ್ತೀನಿ ದೇಹಕ್ಕೆ ಒಳ್ಳೇದು ಅಂತ. ಸೊ ಹಂಗಾಗಿ ಇವಾಗ ನಾವು ಆರ್ಡರ್ ಮಾಡಿರೋದು ಕೊಕೊನಟ್ ಆಯಿಲ್ಗೆ ಫ್ರೈ ಮಾಡಿರೋ ಚಿಕನ್ 65 ಮತ್ತು ಲೇಯರ್ ಪರಾಟ ಅಂತ ಮಾಡ್ತಾರೆ, ಅದನ್ನ ಗೊತ್ತಿಲ್ಲ. ಸೊ ಬನಾನಾ ಲೀಫ್ ಒಳಗಡೆ ಲೇಯರ್ ಲೇಯರ್ದು ಪರಾಟ ಇಟ್ಬಿಟ್ಟು ಅದಕ್ಕೆ ಸ್ಟಫಿಂಗ್ ಮಾಡ್ತಾರಂತೆ. ಸೊ ನಾನು ನೋಡಿಲ್ಲ, ಚಂದು ಟೇಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಹೇಳ್ತಿದ್ದಾರೆ ಚಂದು. ಸೊ ನಿಮಗೂ ಎಲ್ಲ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಫೈನಲಿ ಚಿಕನ್ 65 ಆ್ಯಂಡ್ ಪರಾಟ, ಅದಾದಮೇಲೆ ಒಂದು ಚಿಕನ್ ಕುರ್ಮ ಅನಿಸುತ್ತೆ, ಅದು ಗೊತ್ತಿಲ್ಲ ಏನು ಅಂತ. ಕೇರಳ ಪರಾಟ ತೊಗೊಂಡೆ, ನಂಗೆ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಆಮೇಲೆ ಇದು ಗೊತ್ತಾ, ಏನೋ ರೂಟ್ ಅಂತೆ. ಸೊ ರೂಟಿಂದು ಜ್ಯೂಸ್ ಅವರೇ ಕೊಡ್ತಾರೆ, ಅದು ಕಾಂಪ್ಲಿಮೆಂಟ್ರಿ ಅಂತ. ಅದು ಸಿಕ್ಕಾಪಟ್ಟೆ ಒಂಥರ ಇರುತ್ತೆ ಗೊತ್ತಲ್ಲ, ಬೇರೆ ಏನೋ ಮಾಡಿರ್ತಾರಂತೆ, ನಂಗೆ ಅಷ್ಟು ಆ ಡೀಟೇಲ್ಸಾಗಿ ಗೊತ್ತಿಲ್ಲ, ಡೀಟೇಲ್ ಏನಂತ ಅಷ್ಟು ಗೊತ್ತಾಗಲ್ಲ. ಸೊ ಈ ಡಿಶ್ದೂ ನನ್ನ ಹೆಸರು ಗೊತ್ತಿಲ್ಲ. ಸೊ ಲೇಯರ್ ಪರಾಟ, ಸೊ ಫಸ್ಟ್ ಲೇಯರು ಎಗ್ ಇರುತ್ತೆ, ಸೆಕೆಂಡ್ ಲೇಯರ್ ಚಿಕನ್ ಇರುತ್ತೆ, ತರ್ಡ್ ಲೇಯರ್ ತಿರ್ಗಾ ಎಗ್ ಚಿಕನ್ ಆ ಥರ ಹಾಕಿರ್ತಾರೆ. ಸೊ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು, ನಾನು ಚಂದ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದು. ಸೊ ಬನಾಲಿ ಒಳಗಡೆ ಹಿಂಗೆ ಮಾಡಿ ಅದನ್ನು ಕುಕ್ ಮಾಡಿರ್ತಾರಂತೆ. ಸೊ ಚೆನ್ನಾಗಿತ್ತು ಒಂಥರ, ಓ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ, ಹಂಗಿರುತ್ತೆ ಹಿಂಗಿರುತ್ತೆ, ಮತ್ತು ತುಂಬ ಹೊಟ್ಟೆ ಅಶ್ವ ಆಗ್ತಿತ್ತಲ್ಲ. ಸೊ ಹಂಗಾಗಿ ಹಾಗೆ ಹೋಯಿತು, ಬಟ್ ಇಟ್ ವಾಸ್ ಗುಡ್. ಟೇಸ್ಟ್ ವೈಸ್ ಇಟ್ ವಾಸ್ ಗುಡ್, ಬಿಕಾಸ್ ಫಸ್ಟ್ ಲೇಯರ್ ಫುಲ್ ಎಗ್ದು ಹಾಕಿದ್ದಾರೆ, ಎಗ್ ಗ್ರೇವಿ, ಅದಾದಮೇಲೆ ಸೆಕೆಂಡ್ ಲೇಯರ್ ಕೂಡ ಎಗ್ ಪ್ಲಸ್ ಚಿಕನ್ ಹಾಕಿ, ತರ್ಡ್ ಲೇಯರಲ್ಲಿ ಫುಲ್ ಟಿಕ್ಕಾ ಚಿಕನ್ ಥರ ಹಾಕಿದ್ರು. ಸೊ 3 ಲೇಯರ್ ಪರಾಟ ಥರ ಬಂತು. ಸೊ ಇಟ್ ವಾಸ್ ಗುಡ್, ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ನನಗೆ ಕೊಬ್ಬರಿ ಎಣ್ಣೆದು ಅದು ಫ್ರೈ ಮಾಡಿರ್ತಾರಲ್ಲ ಚಿಕನ್ ಸುದ್ದಿ, ಅದು ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಅದನ್ನು ನಾನು ಜಾಸ್ತಿ ಎಂಜಾಯ್ ಮಾಡಿದೆ ಇದಕ್ಕಿಂತ. ಆ್ಯಂಡ್ ಇದು ನಿಜ ಗೊತ್ತಿಲ್ಲ ಅದು ಯಾವುದು ಬೇರ್ದು ಅಂತ, ಯಾವುದೋ ರೂಟಿಂದ ಮಾಡಿರೋದಂತೆ. ಮಾತ್ರ ಒಂಥರ ಕಹಿ, ಒಂಥರ ಘಾಟ್, ಒಂಥರ ಇತ್ತು. ಮಾತ್ರ ಅದು ನಾನು ಒಂದೇ ಸಿಪ್ ಕುಡಿದಿದ್ದು, ಆಮೇಲೆ ಕುಡಿಯೋಕೆ ಹೋಗಲಿಲ್ಲ ಅದು. ಎಸ್, ಸೊ ಹಾಗಿದೆ, ರೆಸ್ಟೋರೆಂಟ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಫುಲ್ ಹಸು ಇರೋದ್ರಿಂದ ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫುಡ್ ವಾಸ್ ಓಕೆ, ಚೆನ್ನಾಗಿತ್ತು, ತುಂಬ ಏನು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ, ಬಟ್ ಓಕೆ ಚೆನ್ನಾಗಿತ್ತು ಫುಡ್ಡು. ಅದಾದಮೇಲೆ ಚಂದು ಅಲ್ಲಿ ಓಕೆ ಫೈನ್ ಸಾಕು, ಇನ್ನೂ ಒಂದು ಪಾರ್ಸೆಲ್ ತರೋಣ ಅಂತ ಹೇಳಿ ಮಟನ್ ಬಿರಿಯಾನಿ ಪಾರ್ಸೆಲ್ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಇವಾಗ ಹೊರಟಿದ್ದೀವಿ ಆಫ್ ಟು ಹೌಸ್. ಎಷ್ಟು ಸಿಟಿ ಸುತ್ತಾಡಿದ್ದೀವಿ ಅಂತ ಅಂದರೆ, ಇವತ್ತು ಒಂದೇ ರೋಡ್ನ ಆಲ್ಮೋಸ್ಟ್ 4-5 ಟೈಮ್ಸ್ ಸುತ್ತಾಡಿದ್ದೀವಿ. ಹಂಗಾಗಿ ಹೋಯ್ತು, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗದೆ ಒಂದ್ ಕಡೆ ಹೋಗಿದ್ವಿ. ಬಟ್ ಆಕ್ಚುಲಿ ಬಹರೀನ್ ಬೇಗ್ ಹೋಗ್ಬೇಕಂತ ಹೋಗಿದ್ದು, ಅದು ಗೊತ್ತಾಗ್ಲೇ ಎಲ್ಲಿ ಹೋಗ್ಬೇಕಂತ. ಅದಾದ್ಮೇಲೆ ನೆಕ್ಸ್ಟ್ ಅವೆನ್ಯೂಸ್ ಅಂತ ಹೋಗಿದ್ದು, ಅವೆನ್ಯೂ ಸ್ಟ್ರೀಟ್ ಲೈಕ್ ಮಾಲ್, ತುಂಬಾ ಚೆನ್ನಾಗಿದೆ ಅದು. ಸೊ ಅಲ್ಲಿಗೆ ಹೋಗೋಣ ಅಂತ ಇದ್ದಿದ್ದು, ಅದು ಆಗಿಲ್ಲ. ನೆಕ್ಸ್ಟ್ ಸಿಟಿ ಸೆಂಟರ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಆಲ್ಮೋಸ್ಟ್ 3,500-4,000 ಸ್ಟೆಪ್ಸ್ ಆಗಿದೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಕಾಗಿತ್ತಲ್ಲ ಯಾವಾಗ್ಲೂ. ಸೊ ವೀಕೆಂಡ್ ಆಚೆ ಬರೋಕ್ಕಾಗಲ್ಲ, ಇವಾಗ ಗೊತ್ತಾಗ್ತಿದೆ ಸ್ವಲ್ಪ ಬಿಸಿಲು, ಆ ಒಂದು ಶಾಖ ಆದಿದೆ, ಇನ್ನ ಹ್ಯೂಮಿಡಿಟಿ ಪೂರ್ತಿ ಹೋಗಿಲ್ಲ. ಸೊ ಈ ಮಂತ್ ಹೋಗ್ಬೇಕು ಅನ್ಸುತ್ತೆ, ನೆಕ್ಸ್ಟ್ ಮಂತ್ ಇಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಅವಾಗೆಲ್ಲ ವಾಕಿಂಗ್ ಎಲ್ಲ ಹೋಗ್ಬೋದು. ಎಸ್, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನ ಎರಡೆ ಸಬ್ಸ್ಕ್ರೈಬ್ ಆಗಿದೆ ಗೊತ್ತೇ ಇದೆ ಅಲ್ವಾ, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಮುಂದಿನ ವ್ಲಾಗ್ ಅಲ್ಲಿ ನೀವು ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಟೇಕ್